ಫೈಲ್ ಅನ್ನ ಓದಿ ಬಾಂಬ್ ತಯಾರಿಸಿದ್ನ ಶಾರಿಕ್ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಶಾರಿಕ್ ಬಾಂಬ್ ರಹಸ್ಯ ಪಿಡಿಎಫ್ ಡಾಕ್ಯುಮೆಂಟ್ ಫೈಲ್ ಅನ್ನ ಓದ್ಕೊಂಡೆ ಬಾಂಬ್ ತಯಾರಿಕೆ ಐಸಿಸ್ ನೆಟ್ವರ್ಕ್ ನಿಂದಲೇ ಬಂದಿತ್ತು ಬಾಂಬ್ ಮೇಕಿಂಗ್ ಡೀಟೇಲ್ಸ್ ಬಾಂಬ್ ಅನ್ನ ಹೇಗೆ ತಯಾರಿಸಬೇಕು ಅನ್ನೋ ವಿವರಗಳಿದ್ದಂತ ಪಿಡಿಎಫ್ ಫೈಲ್ ಆ ಫೈಲ್ ಅನ್ನ ಓದ್ಕೊಂಡೆ ಶಾರಿಕ್ ಬಾಂಬ್ ತಯಾರಿಸಿದ್ನ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಶಾರಿಕ್ ಬಾಂಬ್ ರಹಸ್ಯ ಐಸಿಸ್ ಉಗ್ರರು ಬಾಂಬ್ ಹೇಗೆ ತಯಾರಿಸ್ತಾ ಇದ್ರು ಅನ್ನೋ ವಿಧಾನ ಮೋಸ್ಟ್ ವಾಂಟೆಡ್ ಉಗ್ರ ಮತಿ ಮೂಲಕ ಪಿಡಿಎಫ್ ಫೈಲ್ ಪಿಡಿಎಫ್ ಅನ್ನು ಓದ್ಕೊಂಡು ಸ್ಫೋಟಕ ಸಾಮಗ್ರಿಯನ್ನ ಶಾರಿಕ್ ತರಿಸ್ಕೊಂಡಿದ್ದ ಪಿಡಿಎಫ್ ಮಾಹಿತಿಯಿಂದ ಬಾಂಬ್ ತಯಾರಿಸಿ ಅದರ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದ ತೀರ್ಥಳ್ಳಿ ಬಂಟ್ವಾಳದಲ್ಲಿ ಮೊದಲಿಗೆ ಬಾಂಬ್ ಟ್ರಯಲ್ ಬ್ಲಾಸ್ಟ್ ನಡೆದಿದೆ ತುಂಗಾ ನದಿ ತೀರದ ಟ್ರಯಲ್ ಬ್ಲಾಸ್ಟ್ ನಲ್ಲಿ ಸಕ್ಸಸ್ ಆಗಿದ್ದ ಶಾರಿಕ್ ಟ್ರಯಲ್ ಬ್ಲಾಸ್ಟ್ ಸಕ್ಸಸ್ ನಿಂದ ಶಾರಿಕ್ ಟೀಮ್ ಖುಷಿಯಾಗಿತ್ತು ಜನನಿಬಿಡ ಪ್ರದೇಶದಲ್ಲಿ ಬಾಂಬ್ ಇಡೋದಕ್ಕೆ ಮುಂದಾಗಿದ್ದ ಶಾರಿಕ್ ಭಯ ಹುಟ್ಟಿಸೋದಕ್ಕೆ ಲಘು ತೀವ್ರತೆ ಬಾಂಬ್ ತಯಾರಿಕೆಗೆ ಪ್ಲಾನ್ ಆಗಿತ್ತು ಮಂಗಳೂರು ಸ್ಫೋಟ ಯಶಸ್ವಿಯಾದರೆ ಹಲವು ಕಡೆ ಬಾಂಬ್ ಸ್ಫೋಟಿಸೋ ಪ್ಲಾನ್ ಇತ್ತು ಜಮೀಶಾ ಮುಬಿನ್ ಜೊತೆ ಸೇರಿ ಬ್ಲಾಸ್ಟ್ ಗೆ ಶಾರಿಕ್ ಪ್ಲಾನ್ ಮಾಡಿರೋ ಶಂಕೆ ಇದೆ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಕೇಸ್ ನ ಜಮೀಶಾ ಮುಬಿನ್ ಸುವರ್ಣ ನ್ಯೂಸ್ ನಲ್ಲಿ ಆರೋಪಿಯ ಇಂಚಿಂಚು ಮಾಹಿತಿ ಲಭ್ಯ ಬಾಂಬ್ ತಯಾರಿ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆ ಆಗಿತ್ತು ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸ್ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಶಾರಿಕ್ ಬಾಂಬ್ ರಹಸ್ಯ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ರಾಜ್ ಇವರೆಲ್ಲ ಬಾಂಬ್ ಮಾಡೋದಕ್ಕೆ ಹೇಗೆ ರೆಡಿ ಆಗ್ತಾರೆ ಎಲ್ಲಿ ಸಿಗುತ್ತೆ ಇವರಿಗೆ ಇಷ್ಟೊಂದು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋದ್ರೆ ಪಿಡಿಎಫ್ ಡಾಕ್ಯುಮೆಂಟ್ ಫೈಲ್ ಅನ್ನು ನೋಡಿಕೊಂಡು ಈತ ಬಾಂಬ್ ತಯಾರಿ ಮಾಡಿದ್ನ ಇದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಶ್ವೇತಾ ನಿಜಕ್ಕೂ ಕೂಡ ಯಾಕಂದ್ರೆ ಈ ಒಂದು ಶಾರಿಕ್ ಅನ್ನುವಂಥವನು ಟೆಕ್ನಿಕಲಿ ಸ್ವಲ್ಪ ಹುಷಾರಾಗಿದ್ದ ಅನ್ನೋದನ್ನು ಬಿಟ್ಟರೆ ಆತನಿಗೆ ಬಾಂಬ್ ತಯಾರಿ ಬಗ್ಗೆ ಒಂದಷ್ಟು ನಾಲೆಜ್ ಇರಲಿಲ್ಲ ಅಂತ ಅನಿಸುತ್ತೆ ಅದನ್ನು ಸ್ವತಃ ಅಲೋಕ್ ಕುಮಾರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ಯಾಕಂದರೆ ಅವನು ಒಂದಷ್ಟು ಅರ್ಧಂಬರ್ಧ ನಾಲೆಜ್ ಅನ್ನು ಇಟ್ಕೊಂಡಿದ್ದ ಅರ್ಧಂಬರ್ಧ ಬಾಂಬ್ ತಯಾರಿ ಆತನಿಗೆ ಗೊತ್ತಿತ್ತು ಅನ್ನುವಂಥದ್ದು ಇದರ ಬಗ್ಗೆ ತನಿಖೆ ನಡೆಸಿದ ಸಂದರ್ಭದಲ್ಲಿ ಆತ ಪಿಡಿಎಫ್ ಫೈಲ್ಗಳಲ್ಲಿ ಬಂದಂತಹ ಬಾಂಬ್ ತಯಾರಿಯ ಡೀಟೇಲ್ಸ್ಗಳನ್ನು ಓದ್ಕೊಂಡು ಅದರಿಂದ ಆತ ಬಾಂಬ್ಗಳನ್ನು ತಯಾರಿ ಮಾಡ್ತಾ ಇದ್ದ ನಾವು ಹೀಗೆ ಸಹಜವಾಗಿ ಅಡುಗೆ ಮಾಡುವಾಗ ಕೆಲವರು ಅಡುಗೆಯನ್ನು ಮಾಡುವಾಗ ಹೇಗೆ ಈ ರೀತಿಯ ವಸ್ತುಗಳನ್ನು ಬಳಕೆ ಮಾಡಬೇಕು ಈ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಪುಸ್ತಕ ನೋಡಿ ಅಡುಗೆ ಮಾಡೋರು ಇರ್ತಾರೋ ಅದೇ ರೀತಿ ಈತ ಬಾಂಬ್ಗಳನ್ನು ಪಿಡಿಎಫ್ ಫೈಲ್ಗಳನ್ನು ನೋಡಿಕೊಂಡು ತಯಾರಿ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು ಇದೇ ಕಾರಣಕ್ಕೆ ಈತ ಶಿವಮೊಗ್ಗದ ಮಾಜ್ ಮುನೀರ್ನ ಜೊತೆ ಸೇರಿಕೊಂಡು ಈ ಬಂದಂಥ ಪಿಡಿಎಫ್ ಫೈಲನ್ನು ಓದಿಕೊಂಡು ಅದಕ್ಕೆ ಬೇಕಾದ ವಸ್ತುಗಳನ್ನು ಕೆಲವೊಂದನ್ನು ಆನ್ಲೈನ್ನಲ್ಲಿ ತರಿಸಿ ಅಂದರೆ ಅದರಲ್ಲಿ ಇರುತ್ತೆ ಏನೇನೆಲ್ಲ ಬೇಕು ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಅದನ್ನು ನೋಟ್ ಔಟ್ ಮಾಡಿಕೊಂಡು ಅದನ್ನು ಆನ್ಲೈನ್ನಲ್ಲಿ ಸಿಕ್ಕಿದ್ರೆ ಆನ್ಲೈನ್ನಲ್ಲೇ ತರಿಸಿ ಆನ್ಲೈನ್ನಲ್ಲಿ ಸಿಗದ್ದನ್ನು ಹೊರಗಡೆಯಿಂದ ತಾನೇ ಹೋಗಿ ಪರ್ಚೇಸ್ ಮಾಡಿಕೊಂಡು ಬಂದು ಅದರಲ್ಲಿ ಹೇಗೆ ಅಸೆಂಬಲ್ ಮಾಡಬೇಕು ಅದರ ರೀತಿಯಾಗಿ ಅಸೆಂಬಲ್ ಮಾಡಿಕೊಂಡು ಹೋಗಿ ಅದನ್ನು ಬಾಂಬ್ ತಯಾರಿಯ ವಿಧಾನಗಳನ್ನು ಆತ ಕ್ಲಿಯರ್ ಆಗಿ ಮಾಡ್ತಾ ಇದ್ದ ಅನ್ನುವಂಥದ್ದು ಮಾಹಿತಿ ಇದೆ ಇದೆಲ್ಲವನ್ನು ಮಾಡಿದ ನಂತರ ಮಾಜ್ ಮುನೀರ್ ಮತ್ತು ಈ ಶಾರಿಕ್ ಏನಿದ್ದಾನೆ ಶಿವಮೊಗ್ಗದ ಗುರುಪುರದ ತುಂಗಾ ನದಿಯ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ಗಳನ್ನು ನಡೆಸ್ತಾರೆ ಈ ಟ್ರಯಲ್ ಬ್ಲಾಸ್ಟ್ಗಳನ್ನು ನಡೆಸಿ ಅದರಲ್ಲಿ ಸಕ್ಸಸ್ ಆಗ್ತಾರೆ ಟ್ರಯಲ್ ಬ್ಲಾಸ್ಟ್ಗಳಲ್ಲಿ ಅವರಿಗೆ ಆಲ್ಮೋಸ್ಟ್ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಅನ್ನುವಂಥದ್ದು ನಾವು ಮಾಡಿದ ಬಾಂಬ್ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಇರುತ್ತೆ ಆನಂತರ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳಕ್ಕೆ ಬರ್ತಾರೆ ಬಂಟ್ವಾಳದ ನೇತ್ರಾವತಿ ನದಿ ತಟದಲ್ಲೂ ಕೂಡ ಅದೇ ರೀತಿಯಾಗಿ ಮತ್ತೆ ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡ್ತಾರೆ ಅಲ್ಲೂ ಕೂಡ ಅವರು ಸಕ್ಸಸ್ ಆಗ್ತಾರೆ ಆದರೆ ಇಲ್ಲಿ ಒಂದು ಹಂತ ಅಂದರೆ ಟೈಮರ್ಗಳು ಅಲ್ಲಿ ಡಿಲೇ ಟೈಮರ್ಗಳಿರುತ್ತೆ ಆ ಡಿಲೇ ಟೈಮರ್ಗಳ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಅವರು ಎಡವಿದಾರ ಶಾರಿಕ್ ಅದರಲ್ಲಿ ಎಡವಿದಾರ ಅನ್ನುವಂಥದ್ದು ಕಾಣ್ತದೆ ಯಾಕಂದರೆ ಮೈಸೂರಿನಿಂದ ತಂದಂಥ ಬಾಂಬ್ ಎಲ್ಲೂ ಕೂಡ ಬ್ಲಾಸ್ಟ್ ಆಗಿರಲಿಲ್ಲ ಆದರೆ ಅಷ್ಟು ದೂರದಿಂದ ಬಸ್ಸಿನಲ್ಲಿ ತಂದ ಬಳಿಕ ಅದು ನಾಗೂರಿ ಮಂಗಳೂರು ನಗರವನ್ನು ಪ್ರವೇಶಿಸುವ ದಾರಿಯ ಮಧ್ಯೆ ಅದು ಬ್ಲಾಸ್ಟ್ ಆಗುತ್ತೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಅವರು ಬಾಂಬ್ ವೈಫಲ್ಯವನ್ನು ಕಂಡಂತೆ ಕಾಣ್ತಾ ಇದೆ ಅದರ ಜೊತೆಗೆ ಕೊಯಮತ್ತೂರು ಅಕ್ಟೋಬರ್ 23 ಸಂಗಮೇಶ್ವರ ಟೆಂಪಲ್ ಕೊಯಮತ್ತೂರಿನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಅಲ್ಲಿ ಒಬ್ಬ ಮುಬೀನ್ ಅನ್ನುವಂಥವನು ಅದರಲ್ಲಿ ಸಾಯ್ತಾನೆ ಅದರ ಬಾಂಬ್ ಬ್ಲಾಸ್ಟ್ ಆಗಿ ಸಾಯ್ತಾನೆ ಆತನು ಕೂಡ ಅಷ್ಟೇ ಆತನಿಗೂ ಈ ಶಾರಿಕ್ಗೂ ಅತ್ಯಂತ ನಿಕಟವಾದ ಸಂಪರ್ಕ ಇತ್ತು ಈ ಒಂದು ಶಿವಮೊಗ್ಗದಿಂದ ಅಬ್ಸ್ಕಾಂಡ್ ಆಗಿದ್ದಂತಹ ಶಾರಿಕ್ ನೇರವಾಗಿ ಕೊಯಮತ್ತೂರಿಗೆ ಹೋಗಿದ್ದ ತಮಿಳುನಾಡಿನ ಜಾಗಗಳನ್ನು ಸುತ್ತಾಡಿದ್ದ ಸಿಂಗನಲ್ಲೂರಿನಲ್ಲಿ ಒಂದಷ್ಟು ದಿನ ಇದ್ದ ನೀಲಗಿರಿಸ್ ಜಿಲ್ಲೆಯಲ್ಲೂ ಕೂಡ ತನ್ನ ಮೊಬೈಲ್ ವಿಚಾರಗಳಲ್ಲಿ ಆತ ಅಲ್ಲಿ ಕೂಡ ಸಂಪರ್ಕವನ್ನು ಬೆಳೆಸಿದ್ದ ಹಾಗೆ ಎಲ್ಲವನ್ನ ಕೂಡ ಮುಬೀನ್ನ ಜೊತೆ ಶೇರ್ ಮಾಡಿಕೊಂಡಿದ್ದ ಅನ್ನುವಂಥದ್ದನ್ನು ಕೂಡ ಹೇಳುವವರಿದ್ದಾರೆ
ಅದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಮುಬಿನ್ಗೆ ಸಂಪರ್ಕ ಇತ್ತು ಅವರು ಒಂದಷ್ಟು ಆತ್ಮಾಹುತಿ ಬಾಂಬ್ ದಾಳಿಗಳ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದ್ರು ಯಾವ ರೀತಿ ಬಾಂಬ್ ಅನ್ನು ಪ್ಲಾಂಟ್ ಮಾಡಬೇಕು ಎಲ್ಲಿ ಮಾಡಬೇಕು ಇದೆಲ್ಲ ಸಕ್ಸೆಸ್ ಆದ ನಂತರ ಅವರ ಮುಂದಿನ ನಡೆ ಇದ್ದಂತದ್ದು ಕರ್ನಾಟಕದಲ್ಲಿ ಅಂದ್ರೆ ಇದು ಶಾರಿಕ್ನ ನಡೆ ಕರ್ನಾಟಕದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಗಳನ್ನು ಮಾಡಬೇಕು ಅದರ ಮೊದಲ ಭಾಗವಾಗಿ ಅವರು ಒಂದು ಬಾಂಬ್ ಅನ್ನು ಎಲ್ಲಾ ಕಡೆ ಟ್ರಯಲ್ ಬ್ಲಾಸ್ಟ್ ಮಾಡಿದ ನಂತರ ಆತ ನೇರವಾಗಿ ಮಂಗಳೂರಿನ ಒಂದು ಜನನಿಬಿಡ ಭಾಗದಲ್ಲಿ ಆ ಒಂದು ಬಾಂಬ್ ಅನ್ನು ಪ್ಲಾಂಟ್ ಮಾಡ್ಲಿಕ್ಕೋಸ್ಕರ ತರ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ ಅದಕ್ಕೆ ಆತ ಮಂಗಳೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ ಅಂದ್ರೆ ಮಂಗಳೂರು ಶಕ್ತಿ ಕೇಂದ್ರ ಸಂಘ ಪರಿವಾರ ಮತ್ತು ಹಿಂದುತ್ವಕ್ಕೆ ಶಕ್ತಿ ಕೇಂದ್ರ ಈ ಭಾಗದಲ್ಲಿ ಹೆಚ್ಚು ಸಂಘ ಪರಿವಾರ ಆಕ್ಟಿವ್ ಆಗಿರುತ್ತೆ ಆ ಕಾರಣಕ್ಕೂ ಕೂಡ ಆತನಿಗೆ ಮಂಗಳೂರು ಟಾರ್ಗೆಟ್ ಆಗಿದ್ದಿರಬಹುದು ಅನ್ನುವಂತ ಒಂದು ಊಹೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ ಅದರ ಆಂಗಲ್ ನಲ್ಲಿ ತನಿಖೆ ಆಗುತ್ತೆ ಆದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿದ್ದಾನೆ ಬೆಂಕಿ ಹೊತ್ತುಕೊಂಡ ಕಾರಣಕ್ಕಾಗಿ 45-50% ಸುಟ್ಟು ಹೋಗಿದೆ ಆ ನಂತರ ಆತನನ್ನ ಪೂರ್ಣ ವಿಚಾರಣೆ ನಡೆಸಿದ್ರೆ ಎಲ್ಲ ಸತ್ಯಗಳನ್ನು ಆತ ಬಾಯಿ ಬಿಡುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಎಸ್ ಭರತರಾಜ್ ಇನ್ನು PDF ಫೈಲ್ ಅನ್ನು ನೋಡಿಕೊಂಡು ಇವರು ಬಾಂಬ್ ತಯಾರಿ ಮಾಡ್ತಾರೆ ಅಂದ್ರೆ ಒಂದು ಪ್ರಾಪರ್ ಟ್ರೈನಿಂಗ್ ಕೊಟ್ರೆ ಇಂತ ಮನಸ್ಥಿತಿಯವರು ಇನ್ನು ಏನೇನು ಮಾಡಬಹುದು ಅನ್ನೋ ಭಯ ಶುರುವಾಗುತ್ತೆ ಶಾರಿಕ್ ನಂತಹ ಇನ್ನಷ್ಟು ಮಂದಿಯನ್ನ ಹಾಗಾದ್ರೆ ಮತಿನ್ ರೆಡಿ ಮಾಡಿರಬಹುದಾ ಇನ್ನಷ್ಟು ಮಂದಿಯನ್ನ ಕೆಡ್ಡಾಗೆ ಕೆಡೋದಕ್ಕೆ ಒಂದಷ್ಟು ಪ್ಲಾನ್ ಮಾಡಿರಬಹುದಾ ಇದರ ಬಗ್ಗೆ ಏನಾದರೂ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾರಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ PDF ಫೈಲ್ ಅನ್ನು ಓದ್ಕೊಂಡು ಶಾರಿಕ್ ಬಾಂಬ್ ತಯಾರಿಸಿದ್ನ ಪೊಲೀಸರ ತನಿಖೆಯಲ್ಲಿ ಶಾರಿಕ್ ಬಾಂಬ್ ರಹಸ್ಯ ಬಯಲಾಗ್ತಾ ಇದೆ ನಿಜಕ್ಕೂ ಈ ಘಟನೆ ಬಹಳಷ್ಟು ಬೆಚ್ಚಿ ಬೆಳೆಸೋ ಆಗಿದೆ ಯಾಕಂದ್ರೆ ಮಂಗಳೂರಿನ ಈ ಸ್ಫೋಟ ಏನಿದೆ ಇದು ಯಶಸ್ವಿಯಾಗಿದ್ದೆ ಆದಲ್ಲಿ ಇನ್ನಷ್ಟು ಸ್ಫೋಟಗಳನ್ನು ನಡೆಸೋದಕ್ಕೆ ಪ್ಲಾನ್ ರೆಡಿ ಆಗಿತ್ತು ಹಾಗಾಗಿ ಆ ಭಯ ಕೂಡ ಇದೆ ಶಾರಿಕ್ ನಂತವರು ರಾಜ್ಯದ ಮೂಲೆ ಮೂಲೆಯಲ್ಲಿ ಹರಡಿಕೊಂಡಿದಾರ ಸ್ಪ್ರೆಡ್ ಆಗಿದಾರ ಇದರ ಬಗ್ಗೆಯೂ ಕೂಡ ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಬ್ರೇಕ್ ನ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್